ಜೀರಿಗೆ ಕಾಳು ಹಾಕಿ ಎಲ್ಲಾನು ಚೆನ್ನಾಗಿ ಕಂಬೈನ್ ಮಾಡಿ ಎಲ್ಲ ಆರೋಬೆಟಿಕ್ ಆಗೋ ತನಕ ಪರಿಮಳಯುಕ್ತ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ಸಪೂರ ಕಟ್ ಮಾಡಿರುವಂತಹ ನೀರುಳ್ಳಿನ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಡಿಶಿಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಫೀಲಿಂಗಲ್ಲಿರೋ ಅಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಅದರಲ್ಲೇ ಪರಿಮಳಯುಕ್ತ ಮತ್ತು ಫ್ರೈ ಆಗಿ ಚೆನ್ನಾಗಿ ಬರೋ ಹಾಗೆ ಆನಿಯನ್ನು ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡ್ಕೊಂಡು ನೋಡಿ ಈಗ ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಯಿತು ಮತ್ತು ಎಲ್ಲ ಅರೋಮೆಟಿಕ್ ಆಯಿತು ಈಗ ನಾವು ಟೊಮೆಟೊ ಪ್ಯೂರಿ ಮಾಡ್ಕೊಳ್ಳೋಣ ಎರಡು ದೊಡ್ಡ ಟೊಮೆಟೊ ಕಟ್ ಮಾಡಿರೋದನ್ನ ನಾನು ಬ್ಲೆಂಡರ್ ಬೌಲಿಗೆ ಹಾಕಿದ್ದೀನಿ ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀರು ಗಿರೇನು ಹಾಕಬೇಡಿ ಹಾಗೆ ಪ್ಯೂರಿ ಮಾಡ್ಕೊಳ್ಳಿ ಆ ಪ್ಯೂರಿನ ಈಗ ಪ್ಯಾನ್ಗೆ ಹಾಕ್ಕೊಳ್ಳಿ ಆನಿಯನ್ ಇರೋ ಒಂದು ಫ್ರೈ ಮಾಡಿದ್ದೀವಲ್ಲ ಆ ಪ್ಯಾನ್ಗೆ ಹಾಕ್ಕೊಳ್ಳಿ ಮತ್ತು ಚೆನ್ನಾಗಿ ಅದನ್ನು ಕಂಬೈನ್ ಮಾಡ್ಕೊಳ್ಳಿ ಮೂರರಿಂದ ನಾಲ್ಕು ನಿಮಿಷ ಐದು ನಿಮಿಷ ತನಕ ಕುಕ್ ಮಾಡಬೇಕು ಡಿಪೆಂಡಿಂಗ್ ಅಪ್ ಆನ್ ದಿ ಬರ್ನರ್ ಹಾಂ ಕುಕ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಈಗ ಅದಕ್ಕೆ ನೋಡಿ ಆಗಿದೆ ಅದಕ್ಕೆ ಅರ್ಧ ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ ಮತ್ತು ಒಂದು ಟೀ ಸ್ಪೂನು ಬೆಳಗ್ಗೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಹಾಗೆ ಒಂದು ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಕಂಬೈನಾಗಿ ಮಸಾಲೆ ಜೊತೆಗೆ ಮತ್ತು ನೀರುಳ್ಳಿ ಜೊತೆಗೆ ಪರಿಮಳ ಪರಿಮಳಯುಕ್ತ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ ಇದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿದ್ರೆ ಒಳ್ಳೆಯದು ಹೈ ಫ್ಲೇಮಲ್ಲಿ ಹಾಕ್ ಇಟ್ಬಿಟ್ಟು ಮಾಡಿದ್ರೆ ಎಲ್ಲ ಹಾಳಾಗಿ ಹಾಂ ಈಗ ನೆನೆಸಿರುವಂತಹ ಬಾದಾಮಿ ಮತ್ತು ಕ್ಯಾಶೂಸು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಬ್ಲೆಂಡರ್ ಬೌಲ್ಗೆ ಹಾಕಿಬಿಟ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಮಾಡ್ಕೊಂಡಿದ್ದಂಥ ಪೇಸ್ಟನ್ನ ಪ್ಯಾನ್ಗೆ ಹಾಕ್ಕೊಳ್ಳಿ ಈಗ ಅದಕ್ಕೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಕಂಬೈನ್ ಆಗೋ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಈಗ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ಹೌದಾ ಕಾಣುತ್ತಲ್ಲ ಈಗ ಅದಕ್ಕೆ ಒಂದು ಕಪ್ಪು ನೀರು ಹಾಕ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಓಪನ್ ಪ್ಯಾನಲ್ಲೇ ಕುಕ್ ಮಾಡಿ ಲೋ ಫ್ಲೇಮಲ್ಲೇ ಇರಲಿ ಚೆನ್ನಾಗಿ ಕುಕ್ ಮಾಡಿ ಓಪನ್ ಪ್ಯಾನಲ್ಲೇ ಕುಕ್ ಮಾಡಿ ಆಯಿತಲ್ಲ ಇವಾಗ ನೋಡಿ ಕುದೀತಾ ಇದೆ ಈಗ ಅದಕ್ಕೆ ಸ್ವೀಟ್ ಕಾರ್ನು ನಾನು ಬೇಯಿಸಿ ಇಟ್ಟಿದ್ದೀನಿ ಕುಕ್ಕರ್ನಲ್ಲಿ ಒಂದು ಕಪ್ಪು ಅದನ್ನು ಹಾಕ್ಕೊಳ್ಳಿ ಅದಕ್ಕೊಂದು ಮಿಕ್ಸ್ ಕೊಡಿ ಈಗ ಈಗ ನಾವೆಲ್ಲ ಮಸಾಲೆ ಗಿಸಾಲೆ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೆ ಇದನ್ನು ಕವರ್ ಆ್ಯಂಡ್ ಕುಕ್ ಹತ್ತು ನಿಮಿಷ ತಕ್ಕ ಲೋ ಫ್ಲೇಮಲ್ಲಿ ಮಾಡಿ ಯಾಕಂದರೆ ಅದು ಚೆನ್ನಾಗಿ ಫ್ಲೇವರೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಡಿಶ್ ಇವಾಗ ನೋಡಿ ಬಾಯ್ಲ್ ಆಗ್ತಾ ಇರುತ್ತೆ ನೋಡಿ ಇವಾಗ ಫ್ಲೇವರ್ ಅಬ್ಸಾರ್ಬ್ ಆಯಿತು ಡಿಶ್ ಬಾಯ್ಲ್ ಆಗ್ತಾಯಿದೆ ಈಗ ಅದಕ್ಕೆ ಮತ್ತೆ ಒಂದು ಮಿಕ್ಸ್ ಕೊಡಿ ಆಯಿತಲ್ಲ ನೋಡಿ ಬಾಯ್ಲ್ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಈಗ ಅದಕ್ಕೆ ಎರಡು ಟೇಬಲ್ ಸ್ಪೂನು ಅಮೂಲ್ ಅಮೂಲ್ ಕ್ರೀಮ್ ಹಾಕಿ ಮತ್ತು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕಂಬೈನ್ ಮಾಡಿ ಕ್ರೀಮ್ ಹಾಕೋದ್ರಿಂದ ಕ್ರೀಮಿ ಗ್ರೇವಿ ಆಗುತ್ತೆ ಮತ್ತು ನಿಮಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಅದಕ್ಕೆ ಅರ್ಧ ಟೀ ಸ್ಪೂನು ಗರಂ ಮಸಾಲೆ ಪೌಡ್ರ್ ಹಾಕಿ ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಪೂರ್ತಿ ಡಿಶ್ಗೆಲ್ಲ ಇದಾಗಲಿ ಸ್ಪ್ರೆಡ್ ಆಗಲಿ ಈಗ ಒನ್ ಟೀ ಸ್ಪೂನು ಕಸೂರಿ ಮೆಥಿ ಪೌಡ್ರ್ ಹಾಕಿ ಅದನ್ನು ಹಾಗೆ ಮಿಕ್ಸ್ ಮಾಡಿ ಈಗ ನಿಮಗೆ ಸ್ವೀಟ್ ಕಾರ್ನ್ ಮಸಾಲ ರೆಡಿ ಆಯಿತು ಹಾಂ ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳಿ ನಿಮಗೆ ಈಗ ಯಮ್ಮಿ ಸ್ವೀಟ್ ಕಾರ್ನ್ ಮಸಾಲ ರೊಟ್ಟಿ ಚಪಾತಿ ಜೊತೆ ಪೂರಿ ಜೊತೆ ಸವಿಲಿಕ್ಕೆ ರೆಡಿ ಆಯಿತು ನನ್ನ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಲೇಟರ್ ಬಾಯ್